ನಿನ್ ದೇವರು ಚೂಸ್ ಮಾಡಿದದನ್ನ ಮೇಲೆ ಮನಸ್ಸಿಡದೆ ನಿನ್ನ ಮನಸ್ಸು ಇಟ್ಟಂತ ಒಂದು ವಿಷಯವನ್ನ ದೇವರ ಬಳಿಯಲ್ಲಿ ತಂದು ಕೊಟ್ರೆ ಸೊ ವಾಗ್ದಾನ ಇದರ ಮೂಲಕ ಈ ರೂಟ್ನಲ್ಲಿ ನೆರವೇರಂದ್ರೆ ಸತ್ಯವಾಗಿ ನೆರವೇರಲ್ಲ. ಎಷ್ಟು ಸತ್ಯ ಕೇಳಿದ್ರು ನಿನ್ನೆ ಇವತ್ತು ಎಂದಿಗೂ ಬದಲಾಗದಂತ ದೇವರು ಆತನು ಮಾತು ಬದಲಾಯಿಸುವುದಕ್ಕೆ ಮನುಷ್ಯನಲ್ಲ, ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರು. ಇಂದಿನಿಂದ ಟುಡೇ ಇವತ್ತು ನಿನ್ನ ವಾಗ್ದಾನವು ನೆರವೇರುವಂತ ದಿನ. ಜೊತೆ ಇರುವ ನಾಯಕನೇ ಕರೆಗೆ ಜೊತೆ ಇರುವ ಶಬಲ ನಾಯಕನೇ ಜೊತೆ ಬಿಡದ ಜೊತೆಗಾರ ಶಾಂತರ ಮಾಡದ ಜೊತೆಗಾರ ಕರ ಹಿಡಿದ ಕರ ನಾಯಕನೇ ಕರ ಹಿಡಿದ ನಾಯಕನೇ ನನ್ ಕೈ ಬಿಡದ ಜೊತೆಗಾರ ನನ್ ಕೈ ಬಿಡದ ಓ ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ಆಹಾ ಯೇಸು ರಾಜ ಯೇಸು ರಾಜ ಯೇಸು ರಾಜ ಸ್ತುತಿಗಳಲ್ಲಿ ಸ್ತುತಿಗಳಲ್ಲಿ ಇರುವವನೇ ಸ್ತುತಿಗಳಲ್ಲಿ ಇರುವವನೇ ಜೊತೆಗಾರನೇ ರಬಗದಗದರ ಬಲಸಿಕ ರಿಮದರ ಬಸ್ಯಂದರ ಬಗದಗದರ ಯೇಸಪ್ಪ ರಾಜ ರಾಜ ಯೇಸು ರಾಜ ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ಯೇಸು ರಾಜ ಯೇಸು ರಾಜ ಯೇಸು ರಾಜ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್ ಹಲ್ಲೆಲೂಯ. ನಿಜವಾಗಲೂ ಕರ್ತನ ಪ್ರಸನ್ನತೆ ಈಗಲೇ ಬಲವಾಗಿ ನಮ್ಮನ್ನು ಆವರಿಸಿಕೊಳ್ಳುತ್ತಾ ಇದೆ. ಸೊ ಈ ದಿನದ ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳುವಂಥ ವಾಕ್ಯ ಯೆಹೋಶುವನ ಪುಸ್ತಕ 3:7 ವಾಕ್ಯ. ಆಗ ಯೆಹೋವನು ಯೆಹೋಶುವನಿಗೆ ನಾನು ಇಂದಿನಿಂದ ಅಲ್ಲೆಲೂಯ ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಎಲ್ಲರ ಮುಂದೆ ಘನಪಡಿಸುವೆನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನೆಂಬುದು ನಿನ್ನ ಸಂಗಡಲ್ಲೂ ಇರುವೆನು ಎಂಬುದು ಅವರಿಗೆ ಗೊತ್ತಾಗುವುದು ಅವರಿಗೆ ಗೊತ್ತಾಗುವುದು ಅಲ್ಲೆಲೂಯ ನಿನಗೆ ಗೊತ್ತಿದೆ. ಅಲ್ಲೆಲೂಯ ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡನು ನಾನು ಇದ್ದೇನೆ ಎಂಬುದು ನಿನಗೆ ಗೊತ್ತಿದೆ. ಆದ್ರೆ ಈಗ ನಾನು ಏನ್ ಮಾಡ್ತೀನಿ, ನಾನು ನಿನ್ನ ಸಂಗಡ ಇದ್ದೀನಿ ಎಂಬುದನ್ನ ಜನರು ಕಣ್ಣು ನೋಡುವಂತೆ ನಾನು ಮಾಡುತ್ತೇನೆ. ಅಲ್ಲೆಲೂಯ ಯಾವ ರೀತಿಯಾಗಿ
ಮೋಶೆ ಸಂಗಡ ನಾನು ಇದ್ದಂತ ರೀತಿಯಲ್ಲಿ ಯೆಹೋಶುವನ ಸಂಗಡವು ನಾನು ಇದ್ದೇನೆ ಎಂಬುದು ಜನರು ಕಣ್ಣುಗಳು ಕಾಣಬೇಕು. ಯಾಕೆಂದ್ರೆ ಯಾಕೆ ಜನರು ಕಣ್ಣುಗಳು ಕಾಣಬೇಕಂದ ದೇವರ ಸೇವಕನನ್ನ ಘನಪಡಿಸಬೇಕಂತ. ಅಲ್ಲೆಲ್ಲೋಯ ದೇವರ ಸೇವಕನನ್ನ ದೇವರು ಘನಪಡಿಸಬೇಕಂತ. ಒಂದು ಕಾರ್ಯ ಮಾತ್ರ ನಮಗೆ ಗೊತ್ತಾಗಬೇಕು, ನಮಗೆ ಆಶೀರ್ವಾದಗಳು, ನಮಗೆ ಬಹುಮಾನಗಳು, ನಮಗೆ ಮಹಿಮೆ, ನಮಗೆ ಘನತೆ ಬರುವಾಗ ಜನರಿಗೆ ಒಂದು ಗೊತ್ತಾಗಬೇಕಂತ ಏನಂತ, ಈ ವ್ಯಕ್ತಿ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯ. ನಿಮ್ಮ ಆಶೀರ್ವಾದದಲ್ಲಿ, ನನ್ನ ಆಶೀರ್ವಾದದಲ್ಲಿ ದೇವರು ಇವರ ಸಂಗಡ ಇರುವುದಕ್ಕೆ, ಇವರು ಇದ್ರೆ ಈ ರೀತಿಯಾಗಿ ಇದ್ದಾರೆ ಎಂಬುದಾಗಿ ಒಂದು ಮಾತು ಬರದಿದ್ದರೆ ಆ ಆಶೀರ್ವಾದವೇ ತಪ್ಪಾದ ಆಶೀರ್ವಾದ. ಹಲ್ಲೆಲೂಯ. ದೇವರು ತನ್ನ ಜನರನ್ನ ಘನಪಡಿಸುವುದಿಗೆ ಬಯಸುವಂತ ದೇವರು, ತನ್ನನ್ನು ಹುಡುಕುವಂತ ವ್ಯಕ್ತಿ, ತಾನು ಯಾರು ಸಂಗಡ ಇದ್ದಾನೋ ಆತನನ್ನ ಜನರ ಮುಂದೆ ಮಹಿಮೆ ಪಡಿಸಬೇಕು ಎಂಬುದಾಗಿ ದೇವರು ಬಯಸುವವನಾಗಿದ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ಹೇಳ್ತಾ ಇದ್ದಾನೆ ಇವತ್ತು ಜನರ ಮುಂದೆ ಅಂತ ಹೇಳುವಾಗ ಮೊದಲೇ ಈ ಕಾರ್ಯಗಳನ್ನ ದೇವರು ಏನ್ ಮಾಡಿದಾನೆ, ಗುರುತಿಸಿದಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯೆಹೋಶುವನಿಗೆ ಇವತ್ತು ಜನರ ಮುಂದೆ ನಿನ್ನನ್ನು ಮಹಿಮೆ ಪಡಿಸುವೆನೆ ಎಂಬುದಾಗಿ ಹೇಳುವಂತ ದೇವರು, ನಿನ್ನ ಸಂಗಡ ನಾನು ಇದ್ದೀನಿ ಎಂಬುದಾಗಿ ಹೇಳಿದಂತ ದೇವರು ಮೊದಲೇ ಯೆಹೋಶುವನ ಕಾರ್ಯದಲ್ಲಿ ಇದನ್ನ ದೇವರು ಗುರುತಿಸಿದಂತ ದೇವರಾಗಿದ್ದಾನೆ. ಧರ್ಮೋಪದೇಶ ಕಾಂಡ 31:7-8 ನೋಡೋಣ. ಮೊದಲೇ ಯಾವಾಗ ಈ ಯೆಹೋಶುವನನ್ನ ದೇವರು ಗುರುತಿಸಿದನು ಎಂಬುದಾಗಿ ನೋಡೋಣ. ಆಗ ಮೋಶೆ ಯೆಹೋಶುವನನ್ನು ಕರೆದು, ಮೋಶೆ ಯೆಹೋಶುವನನ್ನ ಕರೆದಲ್ಲಿ ಗಮನಿಸಬೇಕು. ಹಲ್ಲೆಲೂಯ. ದೇವರ ದೈವತ್ತಿ ಯಾರಿಗೆ ಉಂಟಾಗ್ತದೆ? ಯೆಹೋಶುವನ ಕುರಿತಾದ ದೈವತ್ತಿ ಮೋಶೆಗೆ ಉಂಟಾಗ್ತದೆ. ಹಲ್ಲೆಲೂಯ. ಮೋಶೆ ಸಭೆಯ ನಾಯಕನು, ಸಭೆಯನ್ನು ನಡೆಸುವಂತ ಲೀಡರ್. ಈಗ ಈ ಮೋಶೆ ಮೇಲೆ ದೇವರ ಆತ್ಮನ ಇಳಿದು ಬಂದು ಯಾರನ್ನು ಕುರಿತಾಗಿ ಪ್ರವಾದನೆಯನ್ನ ನುಡಿಯುತ್ತಾನೆ? ಯೆಹೋಶುವನ ಕುರಿತಾಗಿ ಪ್ರವಾದನೆ ನುಡಿಯುತ್ತಾನೆ. ಗಮನಿಸ್ರಿ. ಆಗ ಮೋಶೆ ಯೆಹೋಶುವನನ್ನು ಕರೆದು, ಮೋಶೆ ಯೆಹೋಶುವನನ್ನ ಕರೆದು ಇಸ್ರಾಯೇಲರ ಎಲ್ಲರ ಮುಂದೆ ಅವನಿಗೆ ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ, ನೀನೇ ಯೆಹೋಶುವನೇ ಕರ್ತನೇ ಹೇಳ್ತಾನೆ, ನೀನೇ ಇವರ ಸಂಗಡ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಹೌದು, ಅದನ್ನು ಅವರಿಗೆ ನೀನು ಸ್ವಾಧೀನಪಡಿಸುವಿ. ಆದ್ದರಿಂದ ಆದ ಕಾರಣ ಅಶೂರನಾಗಿ ಧೈರ್ಯದಿಂದಿರು. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಆತನೇ ನಿನ್ನ ಸಂಗಡ ಇರುವನು. ಹಲ್ಲೆಲೂಯ. ಹಲ್ಲೆಲೂಯ. ಯೆಹೋವನು ನಿನ್ನ ಮುಂದುಗಡೆ ಹೋಗುವನು, ಆತನು ತಾನೇ ನಿನ್ನ ಸಂಗಡ ಇರುವನು ಎಂಬುದಾಗಿ. ಹಲ್ಲೆಲೂಯ. ಸೋ ಆ ಅಧ್ಯಾಯ, ಆ ಧರ್ಮೋಪದೇಶ ಕಾಂಡ 31 ನೀವು ಓದಿ ನೋಡುವಾಗ ಸಭೆಗೆ ಅನೇಕ ಮಾತು ಬರ್ತದೆ. ಈಗ ಅದೇ ಅಧ್ಯಾಯದಲ್ಲಿ ಸಭೆ ಒಳಗಡೆ ಇರುವಂತ ಯಾರೋ ಒಬ್ಬರಿಗೆ ಕರ್ತನು ಮಾತಾಡ್ತಾನೆ. ಹಲ್ಲೆಲೂಯ. ಸಭೆಗೂ ಮಾತಾಡ್ತಾನೆ, ಸಭೆಯ ಒಳಗಡೆ ಕೂತ್ಕೊಂಡಿರುವಂತ ತನ್ನ ಮಗನಿಗೂ ಮಗಳಿಗೂ ಮಾತಾಡುತ್ತಾನೆ. ಹಲ್ಲೆಲೂಯ. ಸೋ ಸಭೆಗೆ ದೇವರು ಮಾತಾಡುವಾಗ ಇದು ನನಗೆ ಮಾತಾಡಿದಾನೆ ಎಂಬುದಾಗಿ ನಾನು ಹೇಗೆ ಇದನ್ನ ತಿಳ್ಕೊಳ್ಳಲಿ ಎಂಬುದಾಗಿ ನೀವು ಒಂದು ವೇಳೆ ಕೇಳುವುದಾದರೆ, ದೇವರು ನಮಗಾಗಿ ಮಾತಾಡುವಾಗ ನಮ್ಮ ಒಳಗಡೆ ಏನ್ ಆಗ್ತದೆ ಎಂಬುದಾಗಿ ಒಂದು ಕಾರ್ಯ ನಾವು ಹೇಳಬೇಕಂದ್ರೆ, ಅಲ್ಲಿ ಎಮ್ಮಾವೂರ್ ಎಂಬುದಾದ ಊರಿಗೆ ಪ್ರಯಾಣದಲ್ಲಿ ಹೋಗುವಂತ ಒಂದು ಎರಡು ಶಿಷ್ಯರ ಬಳಿಯಲ್ಲಿ ದೇವರು ಮಾತಾಡ್ತಾನೆ. ಹಲ್ಲೆಲೂಯ. ಮಾತಾಡುವಾಗ ಅವರು ಹೇಳ್ತಾ ಇದಾರೆ ಅವರ ಅನುಭವನ. ದೇವರು ನಮ್ಮ ಸಂಗಡ ಮಾತಾಡಿದಾಗ ನಮ್ಮ ಹೃದಯದಲ್ಲಿ ಏನು ಉಂಟಾಯಿತು? ಲೂಕನ್ ಬರೆದ ಸುವಾರ್ತೆ 24:32.
ಆಗವರು ಅವರಿಬ್ಬರಿ ಒಬ್ಬರಿಗೊಬ್ಬರು ಆಗ ಒಬ್ಬರಿಗೆ ಒಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲು ಯೇಸು ನಮ್ಮ ಸಂಗಡ ಮಾತಾಡಿದಾಗಲು ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲು ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಹೃದಯವು ಕುದಿಯಿತು ಹಲ್ಲೆಲೂಯ ಹೃದಯದಲ್ಲಿ ಒಂದು ಉಲ್ಲಾಸ ಸೋತ್ ಹೋಗಿರುವಂತ ಹೃದಯದಲ್ಲಿ ಒಂದು ಉಜ್ಜೀವನ ಕಣ್ಣಿಂದ ಕಣ್ಣೀರು ಓಡುತ್ತದೆ ನನಗಾಗಿ ಆರಾಧನೆಯಲ್ಲಿ ನನಗಾಗಿ ಪ್ರಸಂಗದಲ್ಲಿ ಕತ್ತನ ಮಾತು ಒಳಗೆ ಬರುವಾಗ ಕಣ್ಣಿಂದ ಕಣ್ಣೀರು ಬರ್ತದೆ ಆ ಮಾತು ಒಳಗಡೆ ಬರುವಾಗಲೇ ಒಂದು ಆನಂದ ಉಂಟಾಗ್ತದೆ ಆ ಮಾತು ಒಳಗಡೆ ಬರುವಾಗಲೇ ದುಃಖವೋ ಕಷ್ಟವೋ ಸಂಕಟವೋ ತಗಿದಾಕಿ ಬಲಿಷ್ಠನಾಗಿ ಧೈರ್ಯಶಾಲಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ಅನುಭವ ಉಂಟಾಗುತ್ತದೆ ಸಭೆಗೆ ಮಾತಾಡುವುದು ಉಂಟು ಸಭೆಯಲ್ಲಿ ಇರುವಂತ ಯಾರೋ ವ್ಯಕ್ತಿಗೆ ಕರ್ತನ ಮಾತಾಡುವುದು ಉಂಟು ಮಾತಾಡುವಾಗ ಒಳಗಡೆ ಕುದಿತಾ ಇತ್ತು ಪ್ರೈಸ್ ದಿ ಲಾರ್ಡ್ ತಮಿಳಲ್ಲಿ ಹೇಳಿದ್ದಾರೆ ಹತ್ತಿ ಉರಿಯುತ್ತಾ ಇತ್ತು ಬೆಂಕಿ ಹತ್ತಿ ಹಲ್ಲೆಲೂಯ ಉರಿತಾ ಇತ್ತು ಎಂಬುದಾಗಿ ತಮಿಳ್ ಬೈಬಲ್ ಅಲ್ಲಿ ಹೇಳುತ್ತಾ ಇದೆ ಸೊ ಸ್ತೋತ್ರ ಈಗ ಮೋಶೆ ಯೆಹೋಶುವನ ನೋಡಿ ಏನು ಹೇಳಿದ ಕರ್ತನು ನಿನ್ನ ಮುಂದೆ ಹೋಗುವನು ಮಾತ್ರ ಅಲ್ಲ ನಿನ್ನ ಸಂಕಟ ಇದ್ದಾನೆ ಹಲ್ಲೆಲೂಯ ಪ್ರತಿ ಒಂದು ವ್ಯಕ್ತಿಗೂ ರೇಮಾ ವರ್ಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ರೇಮಾ ಪ್ರತಿ ಒಂದು ವ್ಯಕ್ತಿಗೂ ಒಂದು ರೇಮಾ ಮಾತು ಏನಂದ್ರೆ ದೇವರು ನಿನ್ನ ಸಂಕಟ ಇದ್ದಾನೆ ಇದು ಇಲ್ಲದೆ ಕ್ರಿಶ್ಚಿಯಾನಿಟಿಯಲ್ಲಿ ಏನು ಜಯಿಸಕ್ಕಾಗೋದಿಲ್ಲ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾದ ಭಾವನೆ ಇಲ್ಲದೆ ದೇವರಿಂದ ನಾವು ಏನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಹಲ್ಲೆಲೂಯ ಇಲ್ಲಿ ಗಮನಿಸಲು ಹಲ್ಲೆಲೂಯ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದಂತ ಪ್ರವಾದಿ ಈಗ ಏನಾದರೂ ತೀರ್ಕೊಂಡ್ರು ಹಲ್ಲೆಲೂಯ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದಂತ ಪ್ರವಾದಿ ತೀರ್ಕೊಂಡ ಈ ಜನರನ್ನ ನೀನೇ ನಡೆಸುವುದಕ್ಕಾಗಿ ದೇವರು ನಿಯಮಿಸಿದನು ಎಂಬುದಾಗಿ ಹೇಳಿದಂತ ಪ್ರವಾದಿ ಈಗ ತೀರ್ಕೊಂಡ ಅವನ ಹಿಂದೇನೇ ಹೋಗ್ತಾ ಇದ್ದ ಅವನ ಜೊತೆನೆ ಇದ್ದ ಈಗ ಅವನು ಇಲ್ಲ ಜನರು ಇವನನ್ನ ಅಂಗೀಕರಿಸುವುದಕ್ಕೆ ರೆಡಿಯೂ ಇಲ್ಲ ಹಲ್ಲೆಲೂಯ ಪ್ರೈಸ್ ಅಲ್ಲ ಈಗ ಒಂದು ವಿಧವಾಗಿ ದಿಕ್ಭ್ರಮೆ ದಿಕ್ಕಿಲ್ಲದವನಾಗಿ ನಿಂದಿದ್ದಾನೆ ಹಲ್ಲೆಲೂಯ ಸ್ತೋತ್ರ ಅಲ್ಲ ಒಂದು ಮಾತ್ರ ತಿಳ್ಕೋಬೇಕು ಒಂದು ಪೇತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ ಒಂದು ಪೇತ್ರ ಒಂದನೇ ಅಧ್ಯಾಯ 24ನೇ ವಾಕ್ಯ 25ನೇ ವಾಕ್ಯ ನರಜಾತಿ ಎಲ್ಲ ಹುಲ್ಲಿನ ಹಾಗಿದೆ ನರಜಾತಿ ಹೇಗೆ ಆಗಿದೆ ಹುಲ್ಲಿನ ಆಗಿದೆ ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ ಅದರ ಪ್ರಭಾವವು ಹೇಗಿದೆ ನರಜಾತಿ ಹಂಗಂದ್ರೆ ನಮ್ಮನೆ ಹೇಳ್ತಾ ಇದ್ದಾನೆ ಮನುಷ್ಯನು ಮೇಲೆ ನಂಬಿಕೆ ಇಟ್ಟವರೇ ಮನುಷ್ಯನು ಹೇಗೆ ನರಜಾತಿ ಹುಲ್ಲಿನ ಮೇಲೆ ಇರುವಂತ ಹೂವಿನಂತೆ ಹುಲ್ಲು ಒಣಗಿ ಹೋಗುವುದು ಹುಲ್ಲು ಒಣಗಿ ಹೋಗುತ್ತದೆ ಹೂವು ಉದುರಿ ಹೋಗುವುದು ಹೂವು ಉದುರಿ ಹೋಗುತ್ತದೆ ಕರ್ತನ ಮಾತು ಆದರೆ ಕರ್ತನ ಮಾತು ಸದಾಕಾಲವೂ ಇರುವುದು ಸದಾಕಾಲವೂ ಇರುವುದು ಹಲ್ಲೆಲೂಯ ಮೋಶೆ ಹೋದ ಮಾತು ಹೋಗಿಲ್ಲ ಹಲ್ಲೆಲೂಯ ಮೋಶೆ ಹೋದ್ರಯ್ಯ ಆದ್ರೆ ಮೋಶೆ ಸಂಗಡ ಯೆಹೋಶುವನಿಗಾಗಿ ಮಾತನಾಡಿದಂತ ಮಾತು ಹೋಗಲ್ಲ ಮಾತು ಹೋಗಿಲ್ಲ ಹಲ್ಲೆಲೂಯ ಮಾತಾಡಿದಂತ ದೇವರು ಹೋಗಂಗಿಲ್ಲ ಹಲ್ಲೆಲೂಯ ದೇವರ ನಾಮಕ್ಕೆ ಮಹಿಮೆ ಉಂಟು ದೇವರು ಯಾರು ಗೊತ್ತಾ ದೇವರು ಯಾರು ದಾನಿಯಲ್ಲ ಅಲ್ಲಿ ಒಂದು ಅನ್ಯ ದೇಶದ ಅರಸನು ಬಾಬಿಲೋನ್ ಅರಸನು ಇಡೀ ಜಗತ್ತನ್ನ ಸಾಮ್ರಾಜ್ಯ ಮಾಡಿದಂತ ಒಂದು ದೊಡ್ಡ ವೀರನು ಅವನು ದೇವರನ್ನ ತಿಳ್ಕೊಂಡು ಬರೆಯುತ್ತಾ ಇದ್ದಾನೆ ಯೆರೂಶಲೇಮ್ ದೇವರು ಯಾರು ಪರಲೋಕ ದೇವರು ಯಾರು ಆತನು ಯಾರು ಎಂಬುದಾಗಿ ತಿಳಿದವನಾಗಿ ಒಂದು ಕಾರ್ಯವನ್ನು ಬರೀತಾ ಇದ್ದಾನೆ ನೋಡೋಣ ದಾನಿಯೇಲ್ ಪುಸ್ತಕ 4ನೇ ಅಧ್ಯಾಯ 34ನೇ ವಾಕ್ಯ
ಕಾಲವು ಕಳೆದ ಮೇಲೆ ಆ ಕಾಲವು ಕಳೆದ ಮೇಲೆ ನೆಬುಕದ್ನೆಚ್ಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಆಗ ನಾನು ಪರಾತ್ಮರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ. ಯಾರಪ್ಪ ಮೋಶೆ? ನರಮನುಷ್ಯ, ನಾನು ಆರಾಧಿಸುವಂತ ದೇವರು ಸದಾ ಜೀವಿಸುವಂತ ದೇವರು. ಅಲ್ಲೇಲೋಯ, ಆತನಿಗೆ ಮರಣವೇ ಇಲ್ಲ, ಆತನಿಗೆ ಅಂತ್ಯವೇ ಇಲ್ಲ. ಆದಿಯು ಆತನೇ, ಅಂತ್ಯವು ಆತನೇ. ಅಲ್ಲೇಲೋಯ, ಪ್ರೈಸಲ್ಲ, ದೇವರ ನಾಮಕ್ಕೆ ಮಹಿಮೆ ಉಂಡಾಗಲಿ. ಒಂದೇ ಒಂದು ಶರಣರನ ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ಪರಿಶುದ್ಧನೇ ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ಪರಿಶುದ್ಧನೇ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ. ಆದಿಯು ಅಂತ್ಯವು ಆದವನೇ ಅಲ್ವಾ? ಓ ಆದಿಯು ಸದಾ ಕಾಲವು ಜೀವಿಸುವಂತ ದೇವರು. ಅಲ್ಲೇ ಓದಮ್ಮ, ಓದು ಓದು. ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದನು, ಆತನ ಆಳ್ವಿಕೆಯು ಶಾಶ್ವತ, ಆತನ ಆಳ್ವಿಕೆ ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಅಲ್ಲೇಲೂಯ, ಪ್ರೈಸ್ ಅಲ್ಲ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದರೆ ದೇವರು ಯಕೋಶ್ವನ ಸಂಕಟ ಯಾವಾಗ ಬಂದು ಮಾತಾಡ್ತಾರೆ ಎಂಬುದಾಗಿ ಕೇಳುವಾಗ ಅವನ್ ದಿಕ್ಕಿಲ್ಲದವನಾಗಿ, ಇಲ್ಲಿ ತನಕ ನಾನು ಮೋಶೆ ಸಂಗಡ ಇದ್ದೆ, ಮೋಶೆ ಜೊತೆನೇ ಇದ್ದೆ, ಅವ್ರು ಎಲ್ಲಿ ಹೋದ್ರು ಅವ್ರ ಹಿಂದೆನೆ ಹೋದ, ಅವ್ರು ಬೆಟ್ಟ ಕತ್ತಿದ್ರು ನಾ ಈ ಜನರ ಬಳಿಯಲಿಲ್ಲ, ನಾನು ಅಲ್ಲೇ ಹೋಗಿ ಕೂತ್ಕೊಂಡೆ. ಈಗ ಮೋಶೆನ ಹೋಗ್ಬಿಟ್ಟಾರೆ, ದೇವರ ದಿಕ್ಕಿಲ್ಲದೆ ಇದ್ದೀನಿ. ಅಲ್ಲೇಲೋಯ, ಆ ದಿಕ್ಕಿಲ್ಲದ ಸಮಯದಲ್ಲಿ ಇನ್ನು ಮುಂದೆ ಈ ಮಾತು ನನ್ನ ಜೀವಿತದಲ್ಲಿ ಫಲಿಸುತ್ತದೋ, ಈ ಮಾತು ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ಒಂದು ದಿಗ್ಭ್ರಮೆಯಲ್ಲಿ ನಿಂತಿರುವಾಗ ದೇವರು ಬಂದು ಯಗೋಶ್ವನ ಸಂಗಡನೆ ಮಾತಾಡ್ತಾರೆ. ಯಗೋಶ್ವನ ಪುಸ್ತಕ 1:5 ಐದನೇ ವಾಕ್ಯ, ನಿನ್ನ ಜೀವಮಾನದಲ್ಲೆಲ್ಲ ಯಗೋಶ್ವನೇ. ಅಲ್ಲೇಲೂಯ, ಮೊದಲು ಪ್ರವಾದಿಯ ಮೂಲಕ ಮಾತಾಡ್ದ, ಈಗ ಅಲ್ಲೇಲೂಯ ಆತನೇ ಬಂದು ಮಾತಾಡ್ತಾನೆ. ಯಗೋಶ್ವನೇ, ನಿನ್ನ ಜೀವಮಾನದೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನ ಸಂಗಡವು. ಅಲ್ಲೇಲೂಯ, ನಂಬಿದ್ರ ಒಳಗಡೆ ಒಂದು ಬೆಂಕಿ ಉರಿಬೇಕ್ರಿ. ಅಲ್ಲೇಲೂಯ, ಯೇಸು ನನ್ನ ಸಂಗಡ ಇದ್ದಾನೆ. ಅಲ್ಲೇಲೂಯ, ಪ್ರೈಸ್ ಅಲ್ಲ, ಮೋಶೆ ಸಂಗಡ ಮಾತ್ರ ಅಲ್ಲ, ಯಗೋಶುವನ ಸಂಗಡ ಮಾತ್ರ ಅಲ್ಲ, ನನ್ನ ಸಂಗಡ ಇರುವಂತ ದೇವರಾಗಿದ್ದಾನೆ. ಪ್ರೈಸ್ ಅಲ್ಲ, ದೇವರ ನಾಮಕ್ಕೆ ಮಗಿ. 9 ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ ಸ್ಥಿರಚಿತ್ತನಾಗಿರು. ನಾನು ನಿನಗೆ ಆಜ್ಞಾಪಿಸಿದಿನಲ್ಲ, ನಾನು ಮೊದಲೇ ನಿನಗೆ ಮೋಶೆ ಬಳಿಯಲ್ಲಿ ಹೇಳಿ ಕಳಿಸಿದನಲ್ಲ, ಯಾಕೆ ದಿಗ್ಭ್ರಮೆ ಕೊಳ್ಳುತ್ತಾ ಇದ್ದೀ?
ಮೋಶೆ ಇಲ್ಲದಿದ್ರೆ ಏನು? ನಾನು ಬಿಟ್ಟು ಹೋಗ್ಬಿಡ್ತೀನ. ಅದು ಮೋಶೆ ಮಾತಲ್ಲಪ್ಪ, ನನ್ನ ಮಾತು. ಹಲ್ಲೆಲೂಯಾ. ಎಂಥ ಸೇವಗಳು ನಿಮಗೆ ವಾಗ್ದಾನ ಕೊಡಲಿ, ಎಂಥ ಸೇವಗಳು ನಿಮ್ಮ ಕೈಯಿಟ್ಟು ನಿಮಗೆ ಸ್ವಸ್ಥತೆ ಉಂಟಾಗಲಿ. ಬಟ್ ಒಂದು ತಿಳ್ಕೊಳ್ರಿ, ಆ ಸೇವಕನ ನಾನು ಸನ್ಮಾನಿಸಿ ಬೇಡ ಅಂತ ಇಲ್ಲ, ಆ ಸೇವಕನ ಕೈಯಿಂದ ಬಂದಿದಲ್ಲ, ಆ ಸೇವಕನ ಮೂಲಕ ಬಂದಂತ ಮಾತಲ್ಲ, ನನ್ನ ದೇವರು ನಿನ್ನನ್ನು ನನ್ನನ್ನು ಪ್ರೀತಿಸಿ ಕೊಟ್ಟಿದಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಪ್ರೀತಿಸಿ ಮೋಶೆ ಮೂಲಕ ಯಗೋಶುವನಿಗೆ ಮಾತಾಡಿದ. ಈಗ ದೇವರು ಯಗೋಶುವನ ಬಳಿಯಲ್ಲೇ ಬಂದು ಮಾತಾಡುತ್ತಾನೆ. ಸ್ಥಿರಚಿತ್ತನಾಗಿರಪ್ಪ, ಧೈರ್ಯದಿಂದಿರು, ಧೈರ್ಯದಿಂದಿರು, ಅಂಜಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ, ನೀನು ಹೋಗುವಂತ ಸ್ಥಳಗಳಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಅವನು ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಹೇಳೋಣ. ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಸೋ ಒಂದು ತಿಳ್ಕೊಳ್ರಿ, ದೇವರು ನನಗೆ ಮಾತಾಡಿದದನ್ನ ನಾನು ಹೇಗೆ ನಿಶ್ಚಯಿಸಿಕೊಳ್ಳಿ ಅಂದ್ರೆ, ಮೊದಲು ಮಾತಾಡಿದದನ್ನ ಪುನಗ ಮಾತಾಡ್ತಾನೆ. ಹಲ್ಲೆಲೂಯಾ. ಪುನಗ ಮಾತಾಡುವಾಗ ಓಹೋ, ನನಗೆ ಮಾತಾಡಿದಂತ ದೇವರು ಹಲ್ಲೆಲೂಯಾ. ಈಗಲೂ ಅವಾಗ ಬಂದಿತ್ತು, ಆ ಮನುಷ್ಯ ಯಾರೋ ಒಂದು ಹೇಳಿದ, ಈಗ ಇವನ್ ಯಾರೋ, ಅವನಿದ್ದಂತ ದೇಶ ಏನೋ, ಇವನಿದ್ದಂತ ದೇಶ ಏನೋ. ಆದ್ರೆ ಇಬ್ಬರ ಮೂಲಕ ಒಂದೇ ವಾಗ್ದಾನವನ್ನ ದೇವರು ನನ್ನ ಬಳಿಯಲ್ಲಿ ಮಾತಾಡ್ತಾರೆ. ಹಲ್ಲೆಲೂಯ. ತಿರ್ಗಾ ನಿನ್ನ ಬಳಿಯಲ್ಲಿ ಆತನು ಮಾತಾಡುವಂತ ದೇವರಾಗಿ ಇದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪೌಲನ ಜೀವಿತದಲ್ಲಿ ಸಗ ಒಂದು ದಿಗ್ಭ್ರಮೆ, ಒಂದು ದೊಡ್ಡ ಆಬದ್ಧಲಿದ್ದಾನೆ. ಬದುಕ್ತೀನಿ ಎಂಬುದಾದ ನಂಬಿಕೆ ಇಲ್ಲದಂತ ಒಂದು ಸಂದರ್ಭ, ಮರಣ ಬಂದ್ಬಿಡುತ್ತದೋ, ವಾಗ್ದಾನಗಳು ನನ್ನ ಜೀವಿತದಲ್ಲಿ ಇಲ್ಲವೋ, ನನ್ನ ಶಿಷ್ಯನ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾದ ಒಂದು ದೊಡ್ಡ ಒಂದು ಕೊಂದಲದಲ್ಲಿ ಪೌಲನು ಸಗ ಹಾದು ಹೋಗುವಾಗ ಅಲ್ಲಿ ಬಂದು ದೇವರು ಅವನಿಗೆ ತನ್ನ ಮಾತನ್ನ ನಿಶ್ಚಯ ಪಡಿಸ್ತಾನೆ. ಪುನಗ ಓದನ, ಸ್ವಲ್ಪ ಓದಿ ತೋರಿಸೋಣ. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರವಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದರಿಂದ ತಪ್ಪಿಸಿಕೊಂಡೇನೆಂಬ ಎಲ್ಲಾ ನಿರೀಕ್ಷೆಯು ತಪ್ಪಿಸಿಕೊಳ್ಳುತ್ತೇನೆ ಎಂಬುದಾದ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಯಾರತ್ರ? ಪೌಲ್. ಪೌಲನ್ನ ನಾವು ಹೆಂಗ್ ನೋಡ್ತೀವಿ? ಯಪ್ಪ, ಇವತ್ತು ಅವನು 2000 ವರ್ಷ ಹಿಂದೆ ಸೇವೆ ಮಾಡಿದ, ಇವತ್ತು ಆತನಂತೆ ದೇವರನ್ನ ಪ್ರೀತಿಸುವನು ಯಾರು? ಆತನಂತೆ ದೇವರಿಗೆ ಸೇವೆ ಮಾಡುವುದಕ್ಕೆ ಯಾರಿಗೆ ಶಕ್ತಿ ಇದೆ ಎಂಬುದಾಗಿ ನಾವು ಆಶ್ಚರ್ಯ ಪಡುವಂತ ಅದೇ ಪೌಲನ ಜೀವಿತದಲ್ಲಿ ವಾಗ್ದಾನಗಳು ಮರೆತೋಗುವಂತ ಒಂದು ಸಂದರ್ಭಗಳು, ಬಿರುಗಾಳಿಗಳು, ಕಾರ್ಯಗಳು ಉಂಟಾಗ್ತಾ ಇದೆ. ಹಲ್ಲೆಲೂಯ. ಸ್ತೋತ್ರ. ಆದ್ರೆ ಅದೇ ಪೌಲನ ಬಾಯಿಂದ ದೇವರು ಏನ್ ಮಾತಾಡ್ತಾರೆ? ಈಗ ಹೋದಮ್ಮ 22ರಿಂದ ಅವನೇ ಜನರನ್ನ ದೃಢಪಡಿಸ್ತಾನೆ. ನೆಕ್ಸ್ಟ್, ಈಗಲಾದರೂ ನೀವು ಧೈರ್ಯದಿಂದ ಇರಬೇಕೆಂದು ನಿಮಗೆ ಬುದ್ಧಿ ಹೇಳಿ. ಅವನು ತಾನು ಧೈರ್ಯ ಆಗಿದ್ದು ಮಾತ್ರವಲ್ಲ, ಅಲ್ಲಿ ಇರುವಂತ ಜನರಿಗೂ ಹೇಳ್ತಾ ಇದ್ದಾನೆ. ಈಗಲಾದರೂ ಸಾಯ್ತೀನಿ ಎಂಬುದಾಗಿ ನೀವು ಇದು ಎದರಬೇಡ್ರಿ, ನೀವು ಧೈರ್ಯದಿಂದ ಇರಬೇಕೆಂಬುದಾಗಿ ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನಾನು ಯಾರನವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು. ದೇವರು ಈಗ ಪೌಲನಿಗೆ, ಪೌಲೇ ಮೊದಲೇ ಹೇಳಿದಾನೆ ನೀನು ಎಲ್ಲಿಗೆ ಹೋಗ್ಬೇಕಂತ. ಈಗ ಹೋಗ್ತೀನೋ ಮುಟ್ಟುತ್ತೀನೋ ನಡೀತದೋ ನಡೀಲ್ವೋ ಎಂಬುದ ಅದು ಒಂದು ಭಯ. ಯಾಕೆಂದ್ರೆ ಸಿಚುವೇಶನ್ ಗದಲ ಎಬ್ಬಿಸಿಬಿಟ್ಟಿತ್ತು. ಆದ್ರೆ ಈಗ ದೇವರು ತನ್ನ ದೂತನನ್ನ ಕಳಿಸಿ ತನ್ನ ಮಾತನ್ನ ಹಲ್ಲೆಲೂಯ ಪೌಲನಿಗೆ ನಿಶ್ಚಯಿಸುತ್ತಾನೆ. ಹೇಗೆ ಓದಮ್ಮ? ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಕಳೆದ ರಾತ್ರಿಯಲ್ಲಿ ಈ ದಿಗ್ಭ್ರಮೆಯಲ್ಲಿ ನಾನಿದ್ದಾಗ, ಅಪ್ಪ ನನಗೆ ಕೊಟ್ಟಂತ ವಾಗ್ದಾನ ನೆರವೇರುತ್ತದೋ ಇಲ್ಲೋ, ಈ ಸೇವೆಯನ್ನ ಮುಂದುವರೆಸ್ತೇನೆ ಇಲ್ಲೋ,
ನನ್ನ ಕುಟುಂಬವನ್ನ ನಡೆಸಕ್ ಹಾಕ್ತದೋ ಇಲ್ಲೋ, ನನ್ನ ಮಕ್ಕಳ ಸ್ಥಿತಿಯನ್ನ ಸರಿಯಾಗಿ ನೋಡಕ್ ಹಾಕ್ತದೋ ಇಲ್ಲೋ, ನನ್ನ ಗಂಡನನ್ನ ನಾನು ರಚಿಸ್ತೀನಿ ಇಲ್ಲೋ, ಇವನ್ ಬಗ್ಗೆ ನನಗೆ ವಾಗ್ದಾನ ಉಂಟು, ಆದ್ರೆ ಇವನ ಪರಿಸ್ಥಿತಿ ನೋಡಿದ್ರೆ ಇವನ್ ಬದಲಾಗ್ತಾನ ಇಲ್ಲೋ, ನನ್ನ ಕುಟುಂಬದ ಪರಿಸ್ಥಿತಿ ಬದಲಾಗ್ತದೋ ಇಲ್ಲೋ, ನೋಡುವಂಥದ್ದು ಎಲ್ಲವೂ ಆಪೋಸಿಟ್ ಆಗಿದೆ. ಅಲ್ಲೆಲ್ಲೋಯ, ಇಂದ ಸಂದರ್ಭದಲ್ಲಿ ದೇವರು ತನ್ನ ಮಾತನ್ನ ನಿಶ್ಚಯಿಸುವುದಕ್ಕೆ ತನ್ನ ದೇವದೂತನನ್ನ ಕಳುಹಿಸಿ, ಪೌಲನೇ ಭಯಪಡಬೇಡ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಅಂತ ದೇವರು ಮೊದಲೇ ಹೇಳಿದಂತ ವಿಷಯ. ಓದನ ಯಾವಾಗ ಹೇಳಿದಾನಂತ ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. 11ನೇ ವಾಕ್ಯ, ಆ ದಿನದ ರಾತ್ರಿ ಕರ್ತನು, ಅಲ್ಲಿಯೂ ಅವನಿಗೆ ಭಯ, ಕೊಂದು ಬಿಡುತ್ತಾರೋ. ಅಂದ 23ನೇ ಅಧ್ಯಾಯದಲ್ಲಿ ಆ ದಿನದ ರಾತ್ರಿಯಲ್ಲಿ ಯೆಹೋವನು ಪೌಲನ ಬಳಿಯಲ್ಲಿ ಬಂದು, ಧೈರ್ಯದಿಂದಿರು ಪೌಲೇ, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ, ನೀನು ಯೆರೂಸಲೇಮಲ್ಲಿ ಸಾಯ್ತಿ ಎಂಬುದಾಗಿ ತಿಳ್ಕೊಂಡಿಲ್ಲ, ಸಾಯಂಗಿಲ್ಲ, ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆ, ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳುವ, ರೋಮಾಪುರದಲ್ಲಿಯೂ ನೀ ಸಾಕ್ಷಿ ಹೇಳುವೆ ಎಂಬುದಾಗಿ ಮೊದಲೇ ಹೇಳಿದ. ಈಗ ರೋಮಾಪುರಕ್ಕೆ ಹೋಗುವಂತ ವಯ್ಯ, ದಾರಿಯಲ್ಲಿ ಮರಣ ಸಂಭವಿಸ್ಬಿಡ್ತದೋ, ದೇವರು ರೋಮಕ್ಕೆ ಹೋಗ್ತಿ ಎಂಬುದಾದ ವಾಗ್ದಾನ ನನ್ನ ಜೀವಿತದಲ್ಲಿ ನಡೆಯದೇ ಆಗ್ಬಿಡ್ತದೋ ಎಂಬುದಾಗಿ ಸಿಚುವೇಶನ್ ನೋಡ್ಕೊಂಡು ದಿಗ್ಭ್ರಮೆ ಕೊಂಡಿತ್ತಾ ಇದ್ದಾಗ ಈಗ ದೇವರು ತನ್ನ ದೂತನ ಕಳಿಸಿ, ಪೌಲೇ ಪೌಲೇ, ನೀನು ಧೈರ್ಯವಾಗುವುದು ಮಾತ್ರ ಅಲ್ಲ, ನಿನ್ನ ಮೂಲಕ ಇಲ್ಲಿ ಇರುವಂತ ಯಾರನ್ನು ಸಗ ನಾನು ಮರಣಕ್ಕೆ ಒಪ್ಪಿಸಿ ಕೊಡುವುದಿಲ್ಲ, ಅವ್ರಿಗೂ ಧೈರ್ಯ ಹೇಳು. ಅಲ್ಲೆಲ್ಲೋಯ, ಮೊದಲು ನಮ್ಮ ಹತ್ರ ಮಾತಾಡಿದಂತ ಮಾತನ್ನ ಪುನಃ ಯಾರೋ ಒಬ್ಬರನ್ನ ಇಟ್ಟುಕೊಂಡು ಅಥವಾ ನಿನ್ನ ಬಳಿಯಲ್ಲಿ ಕನಸಲ್ಲಿ ದೇವರು ಮಾತಾಡುವಾಗ ನಿಶ್ಚಯಿಸಿಕೊಳ್ಳ. ಮತ್ತೆ ಇನ್ನೊಂದ್ಸತಿ ಮಾತಾಡ್ಬೇಕಂದ್ರೆ ಯಾಕೆ? ಅಲ್ಲೆಲ್ಲೋಯ, ಎಷ್ಟು ಸತಿ ಕೇಳೋರ್ರಿ, ಅಲ್ಲೆಲ್ಲೋಯ, ಎಷ್ಟು ಸತಿ ಕೇಳಿದ್ರು, ನಿನ್ನೆ ಇವತ್ತು ಎಂದಿಗೂ ಬದಲಾಗದಂತ ದೇವರು ಆತನ ಮಾತು ಬದಲಾಯಿಸುವುದಿಗೆ ಮನುಷ್ಯನಲ್ಲ, ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರು. ಅಲ್ಲೆಲ್ಲೋಯ, ಪ್ರೈಸ್ ಅಲ್ಲ. ಇಲ್ಲಿ ನೋಡಿ, ಅಬಹುಕ್ ಎಂಬುದಾದ ಅಬಹುಕ್ ಎಂಬುದಾದ ಒಂದು ಪ್ರವಾದಿ, ಅವನು ಏನು ಹೇಳ್ತಾ ಇದ್ದಾನೆ ಸ್ವಲ್ಪ ನೋಡೋಣ. 3ನೇ ಅಧ್ಯಾಯ 16ನೇ ವಾಕ್ಯ ಓದಮ್ಮ. ನಾನು ಕೇಳಿದಾಗ, ನಾನು ಕೆಲವಂತ ವರ್ತಮಾನಗಳನ್ನ ಕೇಳಿದಾಗ ನನ್ನ ಹೊಟ್ಟೆಯು ತಳಮಳಗೊಂಡಿತ್ತು. ಅಯ್ಯೋ, ನನ್ನ ಹೊಟ್ಟೆಯು ತಳಮಳಗೊಂಡಿತ್ತು. ಆ ಶಬ್ದಕ್ಕೆ ನನ್ನ ತುಟಿಗಳು ಅದರಿದವು. ಇಕ್ಕಟ್ಟಿನ ದಿನದಲ್ಲಿ, ಇಕ್ಕಟ್ಟಿನ ದಿನದಲ್ಲಿ ನಾನು ವಿಶ್ರಾಂತಿಯನ್ನು ಹೊಂದುವ ಹಾಗೆ. ಆಮೆನ್. ಯಾವಾಗ ವಿಶ್ರಾಂತಿ ಹೊಂದುವ ಹಾಗೆ? ಸೊ ಇಕ್ಕಟ್ಟು ಇದೆ, ಆದ್ರೆ ನನ್ನ ಒಳಗಡೆ ವಿಶ್ರಾಂತಿಯನ್ನು ಹೊಂದುವಾಗೆ ಒಂದು ಅನುಭವ ಉಂಟಾಗುತ್ತದೆ. ಅವಾಗ ಇದು ಹೆಂಗ್ ಸಾಧ್ಯ? ಯೋಸೇಪನ ಸಂಗಡ ದೇವರ ಇದ್ದಾಗ ಅವನ್ ಮಾಡುವುದೆಲ್ಲ ಸಬಲವಾಯಿತು. ಈ ಕಟ್ಟಿನ ದಿನದಲ್ಲಿ ದೇವರು ನಿನ್ನ ಸಂಗಡ ಇದ್ದಾಗ ವಿಶ್ರಾಂತಿ ಹೊಂದಿದ ಹಾಗೆ ಒಂದು ಅನುಭವ, ಒಂದು ಸಮಾಧಾನ. ಇಂದ ಹೋರಾಟ, ಇಂದ ಗಾಳಿ, ಇಂದ ಬಿರುಗಾಳಿ ನನ್ನನ್ನು ಏನು ಮಾಡಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯ, ಒಂದು ನಿಶ್ಚಯ ಒಳಗಡೆ ಉಂಡಾಗುತ್ತದೆ ಇಕ್ಕಟ್ಟಿನ ದಿನದಲ್ಲಿ. ಅಲ್ಲಿ 18ನೇ ವಾಕ್ಯ ಓದಮ್ಮ. ನಾನು ಕರ್ತನಲ್ಲಿ ಸಂತೋಷಿಸುವೆನು. ನಾನು ಕರ್ತನಲ್ಲಿ, ಅಲ್ಲೆಲ್ಲೂಯ, ಹಾಡಾಡ್ಬೇಕಂತ ಆಸೆ ಇದೆ, ಹಾಡೇ ಗೊತ್ತಿಲ್ಲ, ಏನ್ ಮಾಡೋದು. ಅಲ್ಲೆಲ್ಲೂಯ, ನಾನು ಕರ್ತನಲ್ಲಿ ಸಂತೋಷಿಸುವನು. ಅಲ್ಲೆಲ್ಲೂಯ, ಪ್ರೈಸ್ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನಾದುಕೊಂಡೆ, ದೂರ ಹೋದರು ಹುಡುಕಿ ಬಂದೆ. ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನಾದುಕೊಂಡೆ, ದೂರ ಹೋದರು ಹುಡುಕಿ ಬಂದೆ. ನನ್ನ ಜೀವವ ನನಗೆ ಅರ್ಪಿಸಿ ಜೀವ ಹೊಂದಿಕೋ ಎಂದೇಳಿದೆ. ತನ್ನ ಜೀವವ ನನಗೆ ಅರ್ಪಿಸಿ ಜೀವ ಹೊಂದಿಕೋ ಎಂದೇಳಿದೆ. ಆಹಾನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿದೆ. ಆಹಾನಂದವೇ
ದೋರಾಯಿ ಕೈಗಳು ತಟ್ಟಲ್ಲ ಆಮೆನ್ ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನು ದಿಗು ಬಿಡಿಸುವನು ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನು ದಿಗು ಬಿಡಿಸುವನು ಜೀವ ಮಾರ್ಗದಲ್ಲು ಹೋಗುವೆ ಹೋಗುವೆ ಯೇಸು ರಾಜನ ಹಿಂದೆ ಯಾರ ಹಿಂದೆ ಜೀವ ಯೇಸು ಹೋಗುವೆ ಹೋಗುವೆ ಯೇಸು ರಾಜನ ಹಿಂದೆ ಹೋಗುವೆ ವಾಕ್ಯ ಕಾನಾನಿಗೆ ಸೇರುವವರೆಗೂ ಸದಾ ತನ ಹಿಂದೆ ಹೋಗುವೆ ಕಾನಾನಿಗೆ ಸೇರುವವರೆಗೂ ಸದಾ ತನ ಹಿಂದೆ ಹೋಗುವೆ ಇಕ್ಕಟ್ಟು ದಿನದಲ್ಲಿ ನನ್ನ ಹೃದಯ ಉಲ್ಲಾಸ ಕೊಳ್ಳುತ್ತದೆ ಹೇಗೆ ಇಕ್ಕಟ್ಟಕ್ಕಿಂತ ನನ್ನ ದೇವರು ಸರ್ವಸಕ್ತನು ಬರುವಂತ ಪ್ರಾಬಲಕ್ಕಿಂತ ನನ್ನ ಕರ್ತನಾದ ಯೇಸು ಸರ್ವಸಕ್ತನು ಬರುವಂತ ವೈರಿಕಿಂದ ಈ ಲೋಕದಲ್ಲಿ ಇರುವವನಕ್ಕಿಂತ ನನ್ನ ಒಳಗಡೆ ಇರುವ ಆತನು ದೊಡ್ಡವನಾಗಿದ್ದಾನೆ ಆಗ ಒಳಗಡೆ ಭಯ ಇಲ್ಲ ಧೈರ್ಯ ಉಂಟಾಗುತ್ತದೆ ಪ್ರೈಸಲ್ಲ ಇನ್ನು ಅನೇಕ ಕಾರ್ಯಗಳು ಹೇಳಬೇಕು ಸಮಯ ಇಲ್ಲ ನನ್ನ ಸಮಯ ಮುಗಿಯಕ್ಕೆ ಬಂದಿದ್ದ ಒಬ್ಬ ವ್ಯಕ್ತಿಯನ್ನ ದೇವರ ವಾಗ್ದಾನ ಎಂದಿಗೂ ಬದಲಾಗಲ್ಲ ಅವನ ಕಾರ್ಯದಲ್ಲಿ ಸ್ವಲ್ಪ ತೋರಿಸಿಕೊಡ್ತೇನೆ ಆದಿಕಾಂಡ 12:2 ನೀವು ಓದಿ ನೋಡುವಾಗ ಅಬ್ರಹಾಮನಿಗೆ ಹೇಳಲ್ಪಡುವಂತ ಒಂದು ಮಾತು ಓದಮ್ಮ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಗಮನಿಸಿರಿ 75 ಅಜ್ಜವನ್ನ ಕರೆಯುವಾಗ ಅಪ್ಪ ಹೇಳಿದ ಕಾರ್ಯ ಏನ್ ಗೊತ್ತಾ ನನ್ನ ಹಿಂದೆ ಬಾ ನಾನು ದೊಡ್ಡ ಜನಾಂಗಗಳಾಗಿ ಮಾಡುತ್ತೀನಿ 75 ತನಕ ಅವನಿಗೆ ಒಂದು ಮಗಿಲ್ಲ ಒಂದು ಕೂಸಿಲ್ಲ ಅವನು ಪಂಚೆ ಆಗಿದ್ದಾನೆ ಅಲ್ಲೇಲೋಯ ಇಸ ಗಾಳಿ ಪಾತ್ರೆ ಬರಿದಾಗಿ ಇರುವಂತ ಒಬ್ಬ ವ್ಯಕ್ತಿಯನ್ನ ಬಾ 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 ನಿನ್ನ ಅಜ್ಜ ದೊಡ್ಡ ಜನಾಂಗಗಳಾಗಿ ಮಾಡ್ತೀನಿ ರೈಟ್ಸ್ ಈಗ 13 ಕರ್ಕೊಂಡು ಹೋಗ್ತಾ ಇದ್ದಾನೆ 13:16 16 ನಿನ್ನ ಸಂತಾನದವರನ್ನು ನಿನ್ನ ಸಂತಾನದವರನ್ನ ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ಈಗ ಅವನಿಗೆ ವಯಸ್ಸು ಆಗ್ತಾ ಇದೆ 13 ಇನ್ನು ಮಗು ಹುಟ್ಟಿಲ್ಲ ಹೇಳಿದಂತ ಮಾತಿನ್ನು ನೆರವೇರಿಲ್ಲ ಆದ್ರೆ ಅಪ್ಪ ತಿರುಗ ಮಾತಾಡುವಾಗ ಏ ಭೂಮಿಯ ಧೂಳಿನಂತೆ ನಿನ್ನ ಸಂತಾನವನ್ನ ನಾನು ಹೆಚ್ಚಿಸ್ತೀನಿ ವಾಗ್ದಾನ ಬದಲಾಗಿರ್ಲಿಲ್ಲ ಇನ್ನು ವಯಸ್ಸು ಹೋಗ್ತಾ ಇದೆ ಅವನೇ ಬೇಸರ ಆಗುವಂತ ಒಂದು ದಿನವೂ ಬರ್ತಾ ಇದೆ ಆದಿಕಾಂಡ 15:5 5:6 ಓದಮ್ಮ ಆಕಾಶದ ಕಡೆಗೆ ನೋಡು ಇಲ್ಲಿ ನೋಡು ಅವನು ಎಲ್ಲಾ ಕೊಟ್ಟಿ ದೇವ್ರೇ ಎಲ್ಲಾ ಕೊಟ್ಟಿ ಆದ್ರೆ ವಾಗ್ದಾನ ಇನ್ನೂ ನೆರವೇರಿಲ್ಲ ಮಿಕ್ಕದೆಲ್ಲ ಸಿಕ್ಕಿದೆ ದೊಡ್ಡ ಜನಾಂಗಗಳಾಗಿ ಮಾಡ್ತೀನಿ ಅಂತ ಒಂದು ಕೂಸು ಇನ್ನೂ ಆಗಲಿಲ್ಲ ಹಲ್ಲೆಲೂಯಾ ಈಗ ಇನ್ನೂ ವಾಗ್ದಾನ ಚೇಂಜ್ ಆಗಿಲ್ಲ ದೇವ್ರು ಈಗ ಹೇಳ್ತಾ ಇದಾರೆ ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ನಿನ್ನ ಸಂತಾನ ಅಷ್ಟಾಗುವುದು ಅಂದನು ವಯಸ್ಸು 86 ಹಲ್ಲೆಲೂಯಾ 75 ವಯಸ್ಸು ಎಷ್ಟಾಯ್ತು 86 ಆ ನಂತರ 99 ತನಕ ದೇವರವನ್ನ ಭೇಟಿ ಆಗ್ಲಿಲ್ಲ ಹಲೋ ಅಬ್ರಹಾಮ್ಗೆ 86 ತನಕ ಮಾತಾಡಿದಂತ ದೇವರು ಆ ನಂತರ 99 ತನಕ ಭೇಟಿ ಆಗ್ಲಿಲ್ಲ ಅದರ ಒಳಗಡೆ ಅವರೇನೋ ಕಸಮಸ ಮಾಡ್ಕೊಂಡ್ರು ಹಲೋಯ್ಯ ಸಾರಾಲಮ್ಮ ಹೇಳ್ಬಿಟ್ಟೆ ನಾನು ಅಜ್ಜ ಆಗ್ತಾ ಇದೀನಿ ನನ್ನ ಕೆಲಸದವನ್ನ ಇಟ್ಕೊಂಡಿ ಬಂತು ಕುತ್ತಿಗೆಗೆ ಕತ್ತಿ ದೇವರು ಮಾತಾಡಿಲ್ಲ ಯಾರು ಮಾತಾಡಿದ್ರು ಸಾರಾಲ ಅಮ್ಮ ಮಾತಾಡಿದ್ರು ಈಗ ಬೋಧನೆ ಯಾರು ಮಾತಾಡ್ತಾರೆ ಅಬ್ರಹಾಮ್ಗೆ ದೇವರಿಲ್ಲ ಸಾರಾಲಮ್ಮ ಬೋಧನೆ ಮನೆಯಲ್ಲಿ ಜೋರಾಗಿ ನಡೀತಾ ಇದೆ ಈಗ 99 ವಯಸ್ಸಲ್ಲಿ ಪುನಃ ದೇವರವನ್ನ ಭೇಟಿ ಆಗಲಿಕ್ಕೆ ಬರ್ತಾರೆ ನೋಡೋಣ ಆದಿಕಾಂಡ 17:1
ಅಬ್ರಹಾಮನು 99 ವರ್ಷದವನಾದಾಗ 99 ವರ್ಷದವನಾಗಿದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು 15ನೇ ವಾಕ್ಯದಿಂದ ಓದು ಇದಲ್ಲದೆ ದೇವರು ಅಬ್ರಹಾಮನಿಗೆ ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಳೆ ಎಂದು ಕರೆಯದೆ ಏಯ್ ಇನ್ನು ಮುಂದೆ ನಿನ್ನ ಪತ್ನಿಯಾಗಿ ಇರುವಂತೆ ಯಾರನ್ನ ಸಾರಳೆ ಎಂದು ಆ ಕರೆಯದೆ ಸಾರಾ ಎಂಬುದಾಗಿ ಕರೆಯದೆ ಸಾರಾ ಎಂದು ಕರೆಯಬೇಕು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು ಆಕೆಯನ್ನು ಈಗ ಎಷ್ಟು ವಯಸ್ಸಲ್ಲಿ 99 ವಯಸ್ಸಲ್ಲಿ ಅಪ್ಪ ಬಂದಿನ ಏ ಅಬ್ರಹಾಮೇ ಹೆಂಡತಿ ಏನೋ ಒಂದು ಸಣ್ಣ ಹುಡುಗಿನ ಕೊಟ್ಟನಂತ ಮಜಾ ಮಾಡ್ಕೊಂಡಿ ಮರೆಯ ಹಲ್ಲೆಲೂಯ ನಾನು ನಿನ್ನ ಹೆಂಡತಿ ಮೂಲಕ ನಾನು ಹೇಳಿದಂತ 75 ವಯಸ್ಸಲ್ಲಿ ನಿನ್ನನ್ನು ಕರಿವಾಗ ಹೇಳಿದಂತ ಮಾತನ್ನ ನಾನು ಬದಲಾಯಿಸ ಆಕೆನ ನಿನ್ ಸಾರಾ ಎಂಬುದ ಹೇಳ್ಬೇಡ ನಾನು ತಮಿಳಲ್ಲಿ ಹೇಳ್ತೀನಿ ಸಾರಾಲ್ ಎಂಬುದ ಹೇಳು ಯಾಕೆಂದ್ರೆ ಹಾ ಓದಮ್ಮ ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು ಆಕೆಯಿಂದ ನಿನಗೆ ಮಗನನ್ನು ಕೊಡುವೆನು ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ನಾನು ಆಕೆಯನ್ನು ಆಶೀರ್ವದಿಸುವುದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು ಅಬ್ರಹಾಮ್ಗೆ ಹೆಂಗ್ ನಂಬಕಾಗ್ತದೆ 99 ವಯಸ್ಸು ನನ್ನ ಹೆಂಡತಿಗೋ ಹೆಣ್ಮಕ್ಕಳಿಗೆ ಬರುವಂತ ಎಲ್ಲಾ ಕಾರ್ಯವೂ ನಿಂತೋಗಿದೆ ಇನ್ನು ಮೇಲೆ ಮಗು ಅಲ್ಲಿ ಆಗುವುದಕ್ಕೆ ಗರ್ಭಕೋಶದಲ್ಲಿ ಯಾವುದೇ ಕಂಡೀಷನ್ ಇಲ್ಲ ಎಲ್ಲ ಸ್ಟಾಪ್ ಆಗಿದೆ ಈಗ ಅಪ್ಪ ಬಂದು ಹೇಳ್ತಾರ 99ರಲ್ಲಿ ನನ್ನ ವಾಗ್ದಾನವನ್ನ ನೆರವೇರಿಸುವೆನು ದಿನ ಇನ್ನು ಬಂದಿಲ್ಲ ನೆರವೇರಿಸು ಅಂತ ಹೇಳಿದಾಗ ಅಬ್ರಹಾಮನು ಹಂಗೆ ಅಡ್ಡ ಬಿದ್ದು ನಕ್ತಾನೆ ನಕ್ಕೊಂಡು ಏನಂದ 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ ಏನಪ್ಪ ವಾಗ್ದಾನ ನಾನೇ ಮರೆತು ಬಿಟ್ಟೆನಪ್ಪ 100 ವಯಸ್ಸದವನಿಗೆ ಮಗು ಹುಟ್ಟುವುದು ಉಂಟೆ 99 ವರ್ಷದವಳಾದ ಸಾರಳು 99 ವರ್ಷದಾಗಿರುವಂತೆ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಇಸ್ಮಾಯಿಲನಿದ್ದಾನಲ್ಲ ಅವನಿದ್ದಾನಲ್ಲ ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎಣ್ಣಲು ದೇವರು ಹಾಗಲ್ಲ ಹಾಗಲ್ಲಲ್ಲ ಅದು ಡೇ ಆಗುವುದಿಲ್ರಿ ಅದು ಹಲ್ಲೆಲೂಯ ಹಲ್ಲೆಲೂಯ ದೇವರ ಸಂತತಿ ದೇವರ ಸಂತತಿಯೇ ಪ್ರೈಸ್ ಅಲ್ಲ ನೀನು ಏನೇನೋ ತಂದು ಇಟ್ಟು ಅಪ್ಪ ನಾನು ಇದನ್ನ ಆಯಿಸ್ಕೊಂಡಿನಿ ಇದನ್ನ ಬ್ಲೆಸ್ ಮಾಡು ತಗೊಂಡೋಗ ದೇವರೇ ಈಕೆನ ಸ್ವಲ್ಪ ಮದುವೆ ಮಾಡಿದ್ರೆ ನನ್ನ ಜೀವಿತ ಚೆನ್ನಾಗಿರ್ತದೆ ಕೊಂದೇ ಬಿಡ್ತೀನಿ ಹಾಳಾಗಿ ಹೋಗ್ಬಿಡ್ತಿ ನಾಯಿ ರೋಡಲ್ಲಿ ಹೋಗುವಂದ್ರೆ ನಾಯಿನ ಕಿವಿ ಹೇಳಿದ್ರೆ ಕಚ್ಚಿ ಮತ್ತೆ ಒಂದು 15 ಇಂಜೆಕ್ಷನ್ ಹಾಕ್ಬಿಡ್ತೀನಿ ಬೇಕ ನಿನಗೆ ಇದೆಲ್ಲ ನಾನು ಚೂಸ್ ಮಾಡಿದ್ದು ತಗೊಂಡು ಸೊ ಎನಿವೇರ್ ನಿನ್ ದೇವರು ಚೂಸ್ ಮಾಡಿದದನ್ನ ಮೇಲೆ ಮನಸ್ಸಿಡದೆ ನಿನ್ನ ಮನಸ್ಸು ಇಟ್ಟಂತ ಒಂದು ವಿಷಯವನ್ನ ದೇವರ ಬಳಿಯಲ್ಲಿ ತಂದು ಕೊಟ್ರೆ ಸೊ ವಾಗ್ದಾನ ಇದರ ಮೂಲಕ ಈ ರೂಟ್ನಲ್ಲಿ ನೆರವೇರಂದ್ರೆ ಸತ್ಯವಾಗಿ ನೆರವೇರಲ್ಲ ಅದನ್ನ ನೆರವೇರಿಸುವುದಕ್ಕೆ ಆತನೇನು ಮನೆ ಕೆಲಸ ಆದವನಲ್ರಿ ಆತನ ಮಾತು ಬದಲಾಗಲ್ಲ ಅಲ್ಲೆಲೂಯ ಮಾತು ಬದಲಾಗಲ್ಲ ದೇವರು ಹೇಳ್ತಾ ಇದ್ದಾನೆ ಅಬ್ರಹಾಮಯೇ ಇದ್ರು ಅದಲ್ಲ ಅದು ಅಲ್ಲೆಲೂಯ ಅದ ಹಂಗಲ್ಲ ಪ್ರೈಸ್ ಅಲ್ಲ ಆದರೆ ಒಂದು ಮಾತ್ರ ಗೊತ್ತಾಗ್ತದೆ ಆ ದಿನದಲ್ಲಿ ದೇವರು ಸಾರಾಳನ್ನ ಕಟಾಚಿಸಿ ಆಕೆಗೆ ಇಸಾಕನ್ನ ಕೊಟ್ಟನು ಅಲ್ಲೆಲೂಯ ಇಸಾಕನ ಮೂಲಕ ಆತನು ಹೇಳಿದ ಹಾಗೆ ಈ ಜಗತ್ತಿನ ಧೂಳಿನಂತೆ ಏರಾಳವಾದ ಜನರನ್ನ ದೇವರು ಉಂಟು ಮಾಡಿದನು ಅಲ್ಲೆಲೂಯ ಇವತ್ತು ಉಂಟು ಮಾಡ್ತಾನು ಪ್ರೈಸ್ ಅಲ್ಲ ಕೊನೆಯ ತನಕ ಸ್ತೋತ್ರ ಹಲ್ಲೆಲೂಯ ಈಗ ಹೋಗೋಣ ಯೋಶುವ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯಕ್ಕೆ ಹೋಗೋಣ ಆಗ ಯೆಹೋವನು ಯೆಹೋಶುವನಿಗೆ ಮೋಶೆಯನ್ನ ಇಟ್ಟುಕೊಂಡು ಧರ್ಮ ಉಪದೇಶ ಕಾಂಡದಲ್ಲಿ ಮಾತಾಡಿದಂತೆ ಅದೇ ವಾಗ್ದಾನ ಯೆಹೋಶುವನು ದಿಗ್ಭ್ರಮೆಯಲ್ಲಿ ಇರುವಾಗ ಯಾಕೆ ನೀನ್ ದಿಗ್ಭ್ರಮೆ ಆಗಿದ್ದೀ
ನಾ ನಿನ್ನ ಸಂಗಡ ಇದೀನಿ ಈ ವಾಗ್ದಾನವನ್ನು ನೆರವೇರಿಸ್ತೀನಿ ಎಂಬುದಾಗಿ ಯೆಹೋಶುವ ಪುಸ್ತಕ 1ನೇ ಅಧ್ಯಾಯದಲ್ಲಿ ಮಾತಾಡಿದಂತೆ ಅದೇ ದೇವರು ಆದ್ರೆ ಇವತ್ತೇನು ವಾಗ್ದಾನ ನೆರವೇರುವಂತ ದಿನ ಅದಕ್ಕೆ ಹೇಳ್ತಾ ಇದ್ದಾರೆ ನಾನು ಇಂದಿನಿಂದ ನಿನ್ನನ್ನು ಇಂದಿನಿಂದ ಟುಡೇ ಇವತ್ತು ನಿನ್ನ ವಾಗ್ದಾನವು ನೆರವೇರುವಂತ ದಿನ ಅಲ್ಲೆಲೂಯ ಆದ್ರೆ ನಾನು ನಿನ್ನ ಕಣ್ಣು ಮಾತ್ರ ಅಲ್ಲ ಈ ಜನರ ಕಣ್ಣಲ್ಲ ಇಸ್ರಾಯೇಲರ ಕಣ್ಣೆಲ್ಲ ನಾ ನಿನ್ನ ಸಂಗಡ ಮೋಶೆ ಸಂಗಡ ಇದ್ದಾಗೆ ನಾನು ಇದ್ದೀನಿ ಎಂಬುದಾಗಿ ಅವರು ನೋಡುವಂತ ವಾಗ್ದಾನ ನೆರವೇರುವಂತ ದಿನ ನೋಡೋಣ ಯೆಹೋಶುವ ಪುಸ್ತಕ 4ನೇ ಅಧ್ಯಾಯ 14ನೇ ವಾಕ್ಯ ಆ ದಿವಸ ಯೆಹೋವನು ಆ ದಿವಸದಲ್ಲಿ ಲೋ ಅಲ್ಲೆಲೂಯ ಗಮನಿಸಬೇಕು ಇಂದಿನಿಂದ ಅಂತ ಹೇಳಿದ್ರ ಈಗ ಆ ದಿವಸದಲ್ಲಿ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲರೆಲ್ಲರ ದೃಷ್ಟಿಯಲ್ಲಿ ಗಣಪಡಿಸಿದ್ದರಿಂದ ಯೆಹೋಶುವನನ್ನ ಇಸ್ರಾಯೇಲರ ಎಲ್ಲರ ದೃಷ್ಟಿಯಲ್ಲಿ ಗಣಪಡಿಸಿದ್ರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆ ಇವನಲ್ಲಿಯೂ ಇವನು ಜೀವದಿಂದಿದ್ದ ಕಾಲವೆಲ್ಲ ಇವನು ಮರಣ ತನಕ ಇವನ್ ಜೀವದಿಂದ ಇದ್ದಿದ್ದ ಕಾಲವೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದ ಭಯಭಕ್ತಿ ಉಳ್ಳವರಾಗಿದ್ದರು ಅಲ್ಲೆಲೂಯ ವಾಗ್ದಾನ ನಾವು ಹೋಗೋ ತನಕ ನಮ್ಮ ಸಂಗಡ ಕ್ರಿಯೆ ಮಾಡುತ್ತಾನೆ ಬಟ್ ಆ ದಿನ ಬರಬೇಕು ಅಲ್ಲೆಲೂಯ ದೇವರು ಆ ಮಾತು ಬದಲಾಗಲ್ಲ ಆ ದಿನ ಬರುವಾಗ ಆ ದಿನದಲ್ಲಿ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಕಣ್ಗಳೇ ಮುಚ್ಚಿ ನಾವು ಪ್ರಾರ್ಥಿಸೋಣ ಥ್ಯಾಂಕ್ ಯು ಲಾರ್ಡ್ ಮಾತಾಡು ನನ್ನೊಂದಿಗೆ ಮಾತಾಡು ಯೇಸುವೆ ಈಗಲೇ ಮಾತಾಡು ಮಾತಾಡು ನನ್ನೊಂದಿಗೆ ಮಾತಾಡು ಯೇಸುವೆ ಈಗಲೇ ಮಾತಾಡು ಹೃದಯ ತೆರೆದು ನುಡಿಯಲು ನೀ ಬೇಕು ಇನ್ಪಾದ ನುಡಿಗಲ ನುಡಿಯಲು ನೀ ಬೇಕು